ಗವಾಕ್ಷಿಲಿ ಅನ್ನೋ ರೀತಿಯಲ್ಲಿ ವಾಪಸ್ ಕೊಟ್ಟಿದೆ ರಿಎಂಟ್ರಿ ಕೊಟ್ಟಿರೋ ತನ್ನ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಬೀರ್ತಾ ಇದೆ ಹೋಗ್ತಾ ಇರೋದಲ್ಲ ಮಕ್ಕಳಲ್ಲಿ ದೃಷ್ಟಿದೋಷ ಆಗುವ ಸಂಭವ ಕೂಡ ಇದೆಯಂತೆ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇದೆ ಮಯೋಪಿಯಾ ಕೋವಿಡ್ ಬಳಿಕ ಹೆಚ್ಚಿದ ದೂರದೃಷ್ಟಿ ಸಮಸ್ಯೆ ಕೊರೋನಾ ಸಾಂಕ್ರಾಮಿಕ ರೋಗ ಮಕ್ಕಳಿಗೆ ಬೇರೆ ತೆರನಾದ ಸಮಸ್ಯೆಯನ್ನ ತಂದೊಟ್ಟಿದೆ ಕೋವಿಡ್ ನಂತರ ಮಕ್ಕಳು ಹೆಚ್ಚಾಗಿ ಆನ್ಲೈನ್ಗೆ ಅಡಿಕ್ಟ್ ಆಗಿದ್ದು ಮಕ್ಕಳು ಹೆಚ್ಚು ಮೊಬೈಲ್ ಕಂಪ್ಯೂಟರ್ ಟಿವಿ ಬಳಸುತ್ತಿದ್ದಾರೆ ಇದರಿಂದ ಮಕ್ಕಳಲ್ಲಿ ದೃಷ್ಟಿದೋಷದ ಪ್ರಮಾಣವು ದಿನದಿಂದ ದಿನಕ್ಕೆ ಏರುತ್ತಿದೆ ಅಂದಾಜಿನ ಪ್ರಕಾರ ಎರಡ್ ಸಾವಿರದ ಐವತ್ತರಷ್ಟರಲ್ಲಿ ಶೇಕಡಾ ಐವತ್ತರಷ್ಟು ಮಕ್ಕಳಿಗೆ ಮಯೋಪಿಯಾ ಬರುತ್ತದೆ ಜೊತೆಗೆ ಆಸ್ಪತ್ರೆಗೆ ಬರೋ ಮಕ್ಕಳಲ್ಲಿ ಐವತ್ತು ಪರ್ಸೆಂಟ್ ಮಕ್ಕಳು ಸಹ ಮಯೋಪಿಯಾದಿಂದ ಬಳಲುತ್ತಿದ್ದಾರೆ ಹೀಗಾಗಿ ಇದು ಮೇಜರ್ ಹೆಲ್ತ್ ಇಶ್ಯೂ ಆಗಿದೆ ಅಂತ ನಾರಾಯಣ ನೇತ್ರಾಲಯದ ಮಕ್ಕಳ ನೇತ್ರತಜ್ಞೆ ಡಾಕ್ಟರ್ ಅನುಷಾ ಕೆಎಲ್ ತಿಳಿಸಿದ್ದಾರೆ ಮಯೋಪಿ ಅನ್ನೋದೇನಂದ್ರೆ ದೂರದ ದೃಷ್ಟಿ ತೊಂದರೆ ಅಂದ್ರೆ ಹತ್ರದ್ದು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೂರದ ಸ್ವಲ್ಪ ಮಂಜಾಗುವಂಥದ್ದು ಮಗು ಟಿ ವಿ ಹತ್ರ ಹೋಗಿ ನೋಡುವಂಥದ್ದು ಇಲ್ಲ ಪಕ್ಕದ ಸ್ಕೂಲಲ್ಲಿ ಪಕ್ಕದ ಬುಕ್ ಇಂದ ಬರೆಯೋದು ಇಲ್ಲ ಟೀ ಬೋರ್ಡ್ ಹತ್ರ ಹತ್ರ ಹೋಗಿ ನೋಡ್ಕೊಂಡು ಬರ್ಕೊಂಡು ಬರೋದು ಕಣ್ ಚಿಕ್ಕದು ಮಾಡ್ಕೊಂಡು ನೋಡೋದು ಐವತ್ ಪರ್ಸೆಂಟ್ಗಿಂತ ಜಾಸ್ತಿ ಜನ ಮಕ್ಕಳಿಗೆ ದೃಷ್ಟಿ ತೊಂದರೆ ಬರುವಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ ಯಾಕಂದ್ರೆ ಇವಾಗ ಕೋವಿಡ್ ಆದ್ಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಲ್ಯಾಪ್ಟಾಪ್ ಅಲ್ಲಿ ಮೊಬೈಲ್ ಅಲ್ಲಿ ಓದೋಂಥದು ಹೊರ್ಗಡೆ ಹೋಗಲ್ಲ ಜಾಸ್ತಿ ಆಟ ಇದೊಂದು ಎಪಿಡೆಮಿಕ್ ಅಂತಾನೆ ಕರಿಬಹುದು ಮುಂಚೆ ಜಸ್ಟ್ ಕಣ್ಣಿನ ದೋಷ ಅಂತ ಕರಿತದೆ ಈಗ ಪಬ್ಲಿಕ್ ಹೆಲ್ತ್ ಇಶ್ಯೂ ಆಗಿ ಟರ್ನ್ ಆಗ್ತಾ ಇದೆ ಈ ಮಯೋಪಿಯಾ ಕಡಿಮೆ ಮಾಡಲು ಅಥವಾ ಬರದಂತೆ ಮುನ್ನೆಚ್ಚರಿಕೆ ವಹಿಸಲು ವೈದ್ಯರು ಕೆಲವು ಸಲಹೆ ನೀಡಿದ್ದಾರೆ ಅವು ಹೀಗಿವೆ ಮಯೋಪಿಯಾ ತಡೆಗೆ ವೈದ್ಯರ ಸಲಹೆ ಮಕ್ಕಳ ಮೇಲೆ ಸೂರ್ಯನ ಕಿರಣ ಬೀಳುವಂತೆ ನೋಡಿಕೊಳ್ಳಬೇಕು ಮಕ್ಕಳನ್ನ ನೈಸರ್ಗಿಕ ಪ್ರದೇಶಗಳಿಗೆ ಕರೆದುಕೊಂಡು ಹೋಗಬೇಕು ಮೊಬೈಲ್ ಟಿವಿ ಲ್ಯಾಪ್ಟಾಪ್ ನೋಡುವುದನ್ನ ನಿಲ್ಲಿಸಬೇಕು ಮಕ್ಕಳಿಗೆ ಹಸಿರು ಸಮತೋಲನ ಆಹಾರ ನೀಡಬೇಕು ಪೇರೆಂಟ್ಸ್ ಅವ್ರ ಮನೆಯಲ್ಲಿ ಅವರಿಗೆ ಮಿನಿಮಮ್ ಅಂದ್ರೆ ಆಚೆ ಕಡೆ ಹೋಗಿ ಆಟ ಆಡೋದು ಒಂದಿಂದ ಒಂದೂವರೆ ಗಂಟೆ ಆದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಸೂರ್ಯನ ಕಿರಣ ಮೈ ಮೇಲೆ ಬೀಳ್ಬೇಕಾದ ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಟ್ಯಾಬ್ ಟಿವಿ ಅವೆಲ್ಲನೂ ಸೇರಿದರೆ ಒಂದು ಅರ್ಧ ಗಂಟೆಗಿಂತ ಕಡಿಮೆ ಇದ್ದರೆ ಒಳ್ಳೇದು ಅಂಡ್ ಆಲ್ಸೋ ಹೆಲ್ತಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದರಲ್ಲಿ ಒಳ್ಳೆಯ ಸಮತೋಲನ ಆಹಾರ ಊಟ ಮಾಡಬೇಕು ಒಟ್ಟಿನಲ್ಲಿ ಈ ಮಯೋಪಿಯ ದೊಡ್ಡ ಮಟ್ಟದ ಸಮಸ್ಯೆಯಾಗಿದ್ದು ಇದಕ್ಕಾಗಿಯೇ ಆಸ್ಪತ್ರೆಯಲ್ಲಿ ಲೈನ್ ತೆರೆಯಲಾಗಿದೆ ಆದಷ್ಟು ಮಕ್ಕಳ ಕಣ್ಣುಗಳನ್ನ ಜೋಪಾನವಾಗಿಡಲು ಪ್ರಯತ್ನಿಸಿ ಅರುಣ್ ಶಿರಗುಪ್ಪಿ ಪಬ್ಲಿಕ್ ಟಿವಿ ಬೆಂಗಳೂರು